ಇಲ್ಲಿ ಶಾಂತ ಯಾರು ಗೊತ್ತಾ ನಿನ್ಗೆ? ಓ, ತಮ್ಗೆ ಶಾಂತ ಅವ್ರು ಬೇಕಾ? ಅವರು ನಮ್ಮ ಅವ್ವನಯ್ಯ. ಅಲ್ಲಿ ಮೆಣಸಿನಕಾಯಿ ಒಣಗಾಕ್ತಾರಲ್ವಾ, ಅವರೇ ನಮ್ಮ ಅವ್ವ. ಓಹೋ, ಯಾರ ಬಗ್ಗೆನೋ ಕೇಳಕ್ಕೆ ಅಂತ ಗೊತ್ತಿರ್ಬೇಕು. ಅದ್ ಯಾರ ಬಗ್ಗೆ ನಾನು ಆಗಿರಿ, ಇರತ್ಕೆ ನೂರು ಹುಟ್ಟಿಸ್ಕೊಂಡೇಳಿ ಅವನ್ ಚಮಡ ಸುಳಿಯಂಗ್ ಮಾಡ್ಬೇಕು. ಈ ಸಾಂತವ್ವ ಮಾಡ್ತಾಳೆ, ಬನ್ನಿ. Come on, let's move. ನಮಸ್ಕಾರ ಸಾ. ಶಾಂತ ಅಂದ್ರೆ ನೀನೇನಾ? ಸಾಕ್ಷಾತ್ ನಾರಯ್ಯ. ಯಾರ ಬಗ್ಗೆ ಏನ್ ಇಷ್ಟ ಬೇಕು? ಇಡೀ ಊರಿ ಜಾತಕ ಎಲ್ಲ ನನ್ ಬಾಯಲ್ಲೇ ಅದೇ. ಆದ್ರೆ ನಿನ್ನ ಜಾತಕ ನನ್ನ ಕೈಲಿದೆ. ಒಳ್ಳೆ ಸಿನಿಮಾ ನೋಡ್ತಾರ. ನೀವು ಮೂರ್ ಆಳು ಬಂದಿದ್ದೀರಾ ಅಂದ್ರೆ ಯಾರಿಗೋ ಸರಿಯಾಗಿ ಮಾರಿ ಹಬ್ಬ ಮಾಡಕ್ ಬಂದಿರಂಗದೆ. ಯಾರಿಗೆ ಇಸ್ಬಿಟ್ರೆ? ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತು ತಾನೇ? ಬಗ್ನಿ, ಬಗ್ನಿ IPS. ಜನ ನನ್ನ ಹೆಸರು ಕೇಳಿದ್ರೆ ಬೆವ್ತ ಹೋಗ್ತಾರೆ, ನನ್ನ ಹತ್ರ ಬಂದ್ರೆ ನೊಳಗೋಗ್ತಾರೆ, ನಾನು ಬಾಯಿ ತೆಗೆದ್ರೆ ಮೂರ್ಛನೆ ಬಿದ್ದೋಗ್ತಾರೆ. ಆ ಪಾಟಿ ವಾಸನೆ ಬರ್ತದೆ ನಿಮ್ ಬಾಯಿ? ಯಾಕೆ ಮಲ್ಸಿಕ್ಕಿಲ್ವೇ ನೀವು? ಜಾಸ್ತಿ ಮಾತಾಡಿದ್ರೆ ಏನು ಪ್ಲೇನ್ ಹತ್ತಿಸ್ಬಿಡ್ತೀನಿ. ನಿಜ ಹೇಳು, ಏನ್ ಮಾಡ್ದೆ ನೀನು? ಅಯ್ಯ ಶಿವನೆ, ಯಾರನ್ನೋ ರುಬ್ಬಕ್ ಬಂದಿದ್ದೀರಾ ಅಂತ ರಂಗಾಗ್ ಬಂದ್ ನಿಂತ್ಕೊಂಡ್ರೆ ನೀವೇ ಸಾಹೇಬ್ರೆ ರಾಂಗಾಗ್ ಬಂದ್ ನಿಂತ್ಕೊಂಡು ನನ್ನೇ ಏನ್ ಮಾಡ್ದೆ ಅಂತ ಕೇಳ್ತಾ ಇದ್ದೀರಾ? ಯಾಕಮ್ಮ, ಹೆಂಗಿದೆ ಮೈಗೆ? ಅದ್ಯಾಕಮ್ಮ ಹಂಗಂತಿದ್ಯೇ? ನಾಯೋನ್ ಮಾಡ್ದೆ, ನಂಗೆ ಇದನ್ನೆಲ್ಲ ಕೇಳ್ತಿದ್ರೆ? ಈಗ ನೀನು ಮರ್ಯಾದೆಯಿಂದ ಜೀಪ್ ಹತ್ತಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಒದ್ದು ಹೇಗ್ ಹೇಳ್ಕೊಂಡು ಹೋಗ್ಬೇಕು ಅಂತ ಈ ಬಗ್ನಿ IPSಗೆ ಯಾರು ಹೇಳ್ಬೇಕಾಗಿಲ್ಲ. ಅಯ್ಯೋ, ನಾ ಯಾನ್ ಮಾಡ್ದೆ ಅಂತನಾದ್ರು ಹೇಳಿ ಸಾಹೇಬ್ರೆ. ನಾನು ಬೆಂಗಳೂರಲ್ಲಿ ನೀನ್ ಯಾರು ಫೋನ್ ಮಾಡ್ದೆ? ನಾನು ಜಾಲಿ ಜಾನ್ಕಿ, ಮಾದ್ರಲೋ ಸಂಗಮ್ ಸಾತ್ನೂರ್ ಅಂಡ್ ವೈಫ್ ಆಫ್ ದ ಗ್ರೇಟ್ ಬಿಸ್ನೆಸ್ ಟೈಕೂನ್ ವೀರೇಂದ್ರ ಅರಸ್. ಓ, ನಮಸ್ತೆ ಮೇಡಮ್, ಹೇಳಿ, ನಮ್ಮಿಂದ ಏನಾಗ್ಬೇಕಾಗಿತ್ತು? ಏನ್ರಿ ನೀವು 24 hours ತೋರ್ಸಿದ್ನೇ ತೋರ್ಸ್ಕೊಂಡು ಹೇಳಿದ್ನೇ ಹೇಳ್ಕೊಂಡು ಟೋಟಲಿ ಬೋರಿಂಗ್ ಮಾಡ್ಬಿಟ್ಟಿದ್ದೀರಾ. ನಮಗೆ ಏನ್ ನ್ಯೂಸ್ ಸಿಗತ್ತೋ, ಎಷ್ಟ್ ನ್ಯೂಸ್ ಸಿಗತ್ತೋ ಅಷ್ಟೇ ಅಲ್ವಾ ಮೇಡಮ್ ತೋರ್ಸಕ್ಕಾಗೋದು? ನಾವೇ ಬೇಕು ಅಂತ ನ್ಯೂಸ್ ಕ್ರಿಯೇಟ್ ಮಾಡಕ್ಕಾಗಲ್ವಲ್ಲ? ಮಾಡ್ಬೇಕ್ರಿ, ನ್ಯೂಸ್ ನ ಕ್ರಿಯೇಟ್ ಮಾಡ್ಬೇಕು. ಈಗ ನನ್ನ ಗ್ರ್ಯಾಂಡ್ ಡಾಟರ್ ರಿಯಾ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾಳೆ. ಫ್ಯೂಚರ್ ಸ್ಟಾರ್ ಸಿಂಗರ್ ಅಂತ ಫುಲ್ ವೈರಲ್ ಆಗ್ಬಿಟ್ಟಿದ್ದಾಳೆ, ಯು ನೋ. ಹಾ ಮೇಡಮ್, ನಾನು ನೋಡಿದ್ದೆ. ಮಾಡಿ ನನ್ ಮೊಮ್ಮಕ್ಳನ್ನ ಇಟ್ಕೊಂಡು ಒಂದ್ ಶೋನ, ಆಮೇಲೆ ನಿಮ್ TRP ಅಂತ ಮೀಟರ್ ದಾಟ್ ಹೋಗ್ಬಿಡುತ್ತೆ. ಹಾಗಾದ್ರೆ ಶೋ ಮಾಡಕ್ಕೆ ನೀವ್ ಹೆಲ್ಪ್ ಮಾಡ್ತೀರಾ ಮೇಡಮ್? ಕಾಣಿಕೆಲ್ ಹೋಗಿ. ಹಾ, ನಾಳೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇದೀನಿ, ಬನ್ನಿ. ದೆನ್ ಕ್ರೂಸ್ ಸಮೇತ. ಓ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಾಳೆನೇ ಬರ್ತೀವಿ. ಒನ್ ಸೆಕೆಂಡ್, ಇದನ್ನ ಎಲ್ಲೂ ಪಬ್ಲಿಸೈಸ್ ಮಾಡ್ಬೇಡಿ, ಯಾರಿಗೂ ಹೇಳ್ಬೇಡಿ. ನಾನು ಇದನ್ನ ಯಾರಿಗೂ ನಮ್ಮ ಮನೇಲಿ ಹೇಳಲ್ಲ. ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡ್ತೀನಿ. ಓಕೆ. ವಾವ್, ನನ್ನ ಮಗಳಿಗೆ ಗೊತ್ತಾದ್ರೆ ಫುಲ್ ಖುಷಿ ಆಗೋಗ್ತಾಳೆ, ನಾನ್ ಕೊಡೋ ಸರ್ಪ್ರೈಸ್ಗೆ ಫುಲ್ ಸ್ಟನ್ ಆಗ್ಬಿಡ್ತಾಳೆ, ನನ್ನ ಹಾಗೆ ತಕ್ಕೊಂಡು ಮುದ್ದಾಡ್ಬಿಡ್ತಾಳೆ. ಮಗುವೇ ನೀ.
ಪ್ರಾಣದಂತೆ ಮಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಯಾರಿಗೂ ಫೋನ್ ಮಾಡಿಲ್ಲ ಸಾಹೇಬ್ರೆ ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ ದೊಡ್ಡ ಜನಗಳಿಗೆ ಫೋನ್ ಮಾಡ್ತೀಯಾ ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ ನಿನಗೆ ನೀನ್ ಅವ್ರಿಗೆ ಫೋನ್ ಮಾಡಿದೆ ಅವರು ದೊಡ್ಡ ಸಾಹೇಬ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರು ಅವ್ರು ಇಮಿಡಿಯೇಟ್ ಆಗಿ ಈ ಬಗ್ಲಿ ಐ ಪಿ ಎಸ್ ನ ಕರೆಸಿ ನಿನ್ನ ಬೆಂಗಳೂರಿಗೆ ಎತ್ತಾಕಂಬ ಅಂತ ಹೇಳಿದ್ದಾರೆ ಸಾಹೇಬ್ರೆ ಸಾಹೇಬ್ರೆ ನಂದೇನು ತಪ್ಪಿಲ್ಲ ನಾ ಏನು ಮಾಡಿಲ್ಲ ಸಾಹೇಬ್ರೆ ನಿಮ್ ಕಾಲ್ ಕಟ್ಕೋತೀನಿ ಅಯ್ಯೋ ನಾ ದಿಟಾನೆ ಹೇಳ್ತಾ ಇರೋದು ನನ್ ಏನು ಮಾಡಿಲ್ಲ ನಿನ್ನ ನಾಟಕ ಇಲ್ಲ ಈ ಬಗ್ಲಿ ಹತ್ರ ನಡೆಯೋದಿಲ್ಲ ಬಾಜಿ ಪತ್ತು ತೋರಿಸ್ತೀನಿ ಬಗ್ಲಿ ಕರ ಮತ್ತು ಅಪ್ಪ ಅಣ್ಣಯ್ಯ ದಯವಿಟ್ಟು ನನ್ನ ಬಿಟ್ಬಿಡಪ್ಪ ನಿನ್ ಕಾಲ್ ತೊಳೆದು ಆ ನೀರ್ನ ಕುಡ್ದು ಬಿಟ್ಟೇನು ನಮ್ ತಾಯಿ ಅಣಗ್ಲುವೆ ಇನ್ಮ ಕೇಳ್ತ ಎಷ್ಟು ತಿನ್ನುವಂತ ಕೆಲಸ ಮಾಡಕ್ಕಿಲ್ಲ ಕಣಪ್ಪ ನನ್ನ ಬಿಟ್ಬೋಡೆ ನಿನ್ನ ಕತೆ ಪುರಾಣನೆಲ್ಲ ನಿನ್ನ ಗಂಡನ ಹತ್ರ ಇಟ್ಕೋ ಏಯ್ ಕ್ಯಾಚ್ ಹಾಕಳಿ ಬೇಡ ಬೇಡ ಸಾಹೇಬ್ರೆ ಸಾಹೇಬ್ರೆ ಬಿಡಕ್ಕ ಬೇಡ ಕಣ ದಯವಿಟ್ಟು ಬೇಡ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ರು ನೀವ್ ಹಿಂಗ್ ಮಾಡ್ತೀರಲ್ಲ ನ್ಯಾಯವಾ ಬಾಯಿಂದ ಇನ್ನೊಂದ್ ಶಬ್ದ ಬಂದ್ರು ನಾಲ್ಗೆ ಹಂಗೆ ಕತ್ತರಿಸ್ಬಿಡ್ತೀನಿ ಓಯ್ ಕಮ್ ಆನ್ ಫಾಲೋ ಮಿ ಲಚ್ಚಕ್ಕಾಗೂ ಗೆಚ್ಚತೆಗೂ ಅವ ಹೊಸೆ ಹೊಟ್ಟೆ ಉರಿಸ್ತ ಆ ದೇವ್ರು ಸರಿಯಾಗಿ ಶಿಕ್ಷೆ ಕಟ್ಬಿಟ್ಟಾಯ್ತ ಉಂಗೆ ಅಲ್ಲ ಯಾಕ ಫೋನ್ ಮಾಡೋದ್ರಿಂದ ಪೊಲೀಸ್ ಹಿಡ್ಕೊಂಡೋಗ್ಬಿಡ್ತಾರ ಏನ್ ಜಗಣ್ಣ ನಮ್ಮ ಅವ್ವನ್ ಬುದ್ಧಿ ನಿಂಗ್ ಗೊತ್ತಿಲ್ವಾ ಅವ್ವ ಫೋನ್ ಮಾಡಿ ಕೋಪ ಬರೋ ತರ ಮಾತಾಡಿರ್ಬೇಕು ಅದಕ್ಕೆ ಹಿಡ್ಕೊಂಡು ಹೋಗ್ತಾ ಇರೋದು ಅಣ್ಣ ನೀನಾದ್ರೂ ಹೇಳು ನಾ ಹೇಳಿಲ್ವಾ ಏನು ತಪ್ಪು ಮಾಡಿಲ್ಲ ಅಂತ ಬಿಡಕ ಹೊಂಟಾ ಇದ್ದೀನಿ ಅಯ್ಯ ಸಾಹೇಬ್ರೆ ದಿಟ್ಟವಾಗ್ಲೂ ನನ್ ಯಾರು ತಪ್ಪು ಮಾಡಿಲ್ಲ ಸುಗ್ಗಿ ಚಿಂಟು ನಾವೆಲ್ಲಾರು ಅವಂಗೆ ಟಾಟ ಮಾಡೋಣ ಹ್ಮ್ ಅವ ಅಲ್ಲೋಡು ನಿನ್ನ ಮಕ್ಕಳು ಟಾಟಾ ಹೇಳ್ತಿದ್ದಾರೆ ನೀನು ಕೊನೆ ಸಲ ಟಾಟಾ ಹೇಳ್ಬಿಡು ಹತ್ತು ಶ್ರೀ ಏಯ್ ನನ್ನೇ ಟಚ್ ಮಾಡ್ತೀಯಾ ಯೋ ಫಿನಿಶ್ ಜೆ ಜೆ ಎಲ್ಲಿ ನೋಡು ರಿಯಾದು ಹೊಸ ರೀಲ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ವಾವ್ ಮಾರ್ವೆಲಸ್ ಮಾರ್ವೆಲಸ್ ಜೆ ಜೆ ಇಟ್ಸ್ ಮಾರ್ವೆಲಸ್ ಹಾ ಅದೇ ಮಾರ್ವೆಲಸ್ ಶೇಕಡ ಇಲ್ಲಿ ಕೇಳಿ ಇದೇ ತರ ದಿನ ಒಂದೊಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋದ್ರೆ ನನ್ನ ಮಗಳು ಇನ್ನೊಂದು ವಾರದಲ್ಲಿ ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗ್ಬಿಡ್ತಾಳೆ ನೀನು ನನ್ನ ಗ್ರ್ಯಾಂಡ್ ಡಾಟರ್ನ ಬರೀ ಇಂಡಿಯಾದಲ್ಲಿ ಫೇಮಸ್ ಮಾಡ್ತಾ ಇದೀಯ ಆದ್ರೆ ನಾನು ಆಲ್ ಓವರ್ ಫೇಮಸ್ ಮಾಡ್ತಾ ಇದ್ದೀನಿ